लेखा। तेजू तुम्बा थैंक्स पुटा जाह्नवी मद्वे ओप्सदे जाह्नवी मद्वे माड़ी नम जवाबारी ना कल्को ಆದರೆ ಗಂಡು ನೋಡೋ ಭಾರ ನಮಗೆ ಹೊರಿಸಿದಾಳೆ ನೀವು ಯಾವ ಹುಡುಗನ್ನ ತೋರಿಸ್ತಿರೋ ಪ್ರಶ್ನೆ ಮಾಡದೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಳೆ ಈಗ ಅವಳಗೊಂದು ಒಳ್ಳೆ ಹುಡುಗನ್ನ ನೋಡೋ ಜವಾಬ್ದಾರಿ ನಿಮ್ಮದು ಸರಿ ನಾನು ಬರಬಹುದಾ ಬನ್ನಿ ಭೂಷಣ್ ಕೂತ್ಕೊಳ್ಳಿ ಥ್ಯಾಂಕ್ ಯು ಸಾರಿ ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ ಡಿಸ್ಟರ್ಬ್ ಮಾಡಿದ್ನಾ ಅಯ್ಯೋ ಅಂತದೇನಿಲ್ಲ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ ಅಷ್ಟೇ ಏನಿಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ನೀವು ಹೇಳಿದ್ರಿ ಜಾನ್ವಿಗೆ ಒಂದು ಒಳ್ಳೆ ಗಂಡಿದ್ರೆ ಹೇಳು ಅಂತ ಹುಡುಗ ಯಾರು ಅಂತ ಗೊತ್ತಾಯ್ತಾ ನೋಡಿದ್ರಾ ನೀವು ಇಲ್ಲ ಈ ವಿಷಯದಲ್ಲಿ ನೀವು ಸೀರಿಯಸ್ ಆಗಿದ್ರೆ ಖಂಡಿತ ಕರ್ಕೊಂಡು ಬರ್ತೀನಿ ಭೂಷಣ್ ಈಗ ಅದೇ ವಿಷಯನೇ ಮಾತಾಡ್ತಾ ಇದ್ವಿ ನಾವು ಜಾನ್ವಿಗೆ ಒಬ್ಬ ಒಳ್ಳೆ ಹುಡುಗ ನೋಡಿ ನೀವು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವಳ ಜೀವನ ತುಂಬ ಸುಂದರವಾಗಿರಬೇಕು ಆದರೆ ಹುಡುಗನ್ನ ನಾವು ಹುಷಾರಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹೌದು ಭೂಷಣ್ ಹುಡುಗ ತುಂಬ ಒಳ್ಳೆಯವನಾಗಿರಬೇಕು ಸರಿ ನಾನು ಖಂಡಿತ ನೋಡ್ತೀನಿ ಹಾಗೆ ಯಾರಾದರೂ ಸಿಕ್ಕಿದ್ರೆ ಖಂಡಿತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲೇ ಒಂದು ಥೆಫ್ಟ್ ಕೇಸ್ ಇತ್ತು ಅದನ್ನು ನೋಡೋಣ ಅಂತ ಬಂದಿದೆ ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಇನ್ ಬರ್ತೀನಿ ಓಕೆ ಜಾನವಿ ಮಾವ ತುಂಬಾ ಥ್ಯಾಂಕ್ಸ್ ಪುಟ ಯಾಕೆ ಮಾವ ನೀನು ದೊಡ್ಡ ಮನ್ಸ್ ಮಾಡ್ತಿಲ್ಲ ಅದಕ್ಕೆ ಯಾವ ವಿಷಯದ ಬಗ್ಗೆ ಅಲ್ಲ ಮಗು ನೀನು ಮದುವೆಗೆ ಒಪ್ಕೊಂಡಿ ಅಂತಲ್ಲ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಮಾವ ಅಲ್ಲ ಮಗು ತೇಜು ನಿನ್ನ ಮದುವೆಗೆ ಒಪ್ಪಿಕೊಂಡಿದ್ದೀ ಅಂತ ಹೇಳಿದ್ಲಲ್ಲಮ್ಮ ನಾನು ಹಾಗೆ ನನ್ನ ಒಪ್ಪಿಗೆನ ಸೂಚಿಸಿಲ್ಲ ಮಾವ ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ನನ್ನ ಏನು ಕೇಳಬೇಡಿ ಅಂತ ಹೇಳಿದೆ ನನಗೆ ಮದುವೆ ಮಾಡೋದು ನಿಮಗೆ ಸೂಕ್ತ ಅನ್ಸಿದ್ರೆ ಹಾಗೆ ಮಾಡಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದೆ ನನ್ನ ಮನಸ್ಸನ್ನ ನಿಮ್ಮ ಕೈಗೆ ಹಾಕಿದ್ದೀನಿ ಇನ್ನು ಮೇಲಿಂದ ನನ್ನ ಜೀವನ ನನ್ನ ದಾರಿ ನನ್ನ ಬದುಕು ಎಲ್ಲ ನಿಮ್ಮ ಕೈನಲ್ಲಿದೆ ಅಂತ ಹೇಳಿದೆ ತುಂಬಾ ಥ್ಯಾಂಕ್ಸ್ ಮಗು ತುಂಬಾ ಥ್ಯಾಂಕ್ಸ್ ನನಗೆ ಒಂದು ಕ್ಷಣ ಗಾಬರಿ ಆಗೋಗಿತ್ತು ನೀನು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅನ್ಕೊಂಡು ಇವಾಗ ಎಲ್ಲ ನಿರ್ಧಾರನೂ ಎಲ್ಲ ಜವಾಬ್ದಾರಿನೂ ನಮ್ಮ ಮೇಲೆ ಬಿಟ್ಟಿದೆಯಲ್ವಾ ನೋಡು ನೀ ಯೋಚನೆ ಮಾಡಬೇಡ ಎಲ್ಲ ಜವಾಬ್ದಾರಿನೂ ನಾವೇ ನೋಡ್ಕೋತೀವಿ ನಿನಗೆ ಮದುವೆ ಮಾಡಬೇಕು ಅನ್ನೋ ನಿರ್ಧಾರ ನಮ್ಮದು ಮಗು ಖಂಡಿತವಾಗ್ಲೂ ಅದನ್ನು ನಿಭಾಯಿಸ್ತೀವಿ ನಾವು ನಿಮ್ಮಿಷ್ಟ ಮಾವ ನಾನೇನು ಪ್ರಶ್ನೆ ಮಾಡೋದಿಲ್ಲ ನೀವು ಯಾವುದೇ ಹುಡುಗನ ಕರ್ಕೊಂಡ್ಬಂದು ನನ್ನ ಮುಂದೆ ನಿಲ್ಲಿಸಿದ್ರು ನಾನು ಮದುವೆ ಆಗ್ತೀನಿ ಪುಟಿ ಇಷ್ಟೇ ಕಣೋ ಬೇಕಾಗಿತ್ತು ಇಷ್ಟೇ ಇಷ್ಟೇ ಬೇಕಾಗಿತ್ತು ನಮಗೆ ಆದರೂ ನೀನು ಈ ನಿರ್ಧಾರನ ಯಾವುದೇ ಹತಾಶೆಯಿಂದ ತಗೊಳ್ತಿಲ್ಲ ಅಲ್ವಾ ಹೇಳಿದ್ನಲ್ಲ ಮಾವ ನೀವು ಹೇಳಿದಾಗೆ ನಾನು ಕೇಳ್ತೀನಿ ಅಂತ ನನ್ನ ಭವಿಷ್ಯನ ಮನಸ್ಸಲ್ಲಿಟ್ಕೊಂಡು ನೀವು ನಿರ್ಧಾರ ತಗೊಳ್ತಾ ಇದ್ದೀರಾ ನನಗೆ ನನ್ನ ನಿರ್ಧಾರ ತಗೊಳ್ಳೋದಕ್ಕೆ ಗೊಂದಲ ಆಗ್ತಾ ಇದೆ ಅದಕ್ಕೆ ಎಲ್ಲದನ್ನು ನಿಮಗೆ ಬಿಟ್ಟಿರೋದು ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಆಗಲಿ ಮಗು ನೀ ಇಷ್ಟು ಒಪ್ಕೊಂಡಿಲ್ಲ ಅಷ್ಟು ಸಾಕು ನೋಡು ಇನ್ನು ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ ಈ ಎಲ್ಲ ಜವಾಬ್ದಾರಿನೂ ನಾವೇ ತಗೋತೀವಿ ನಿನಗೆ ಒಂದು ಒಳ್ಳೆ ಗಂಡನ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂದು ಈಗಾಗಲೇ ನನ್ನ ಮಗನ ನಿನಗೆ ಕೊಟ್ಟು
ನಿನ್ನ ಬದುಕನ್ನ ಹಾಳು ಮಾಡಿದಿನ ಗಿಲ್ಟು ನನಗೆ ಕಾಡ್ತಿದೆ ಪುಟ್ಟಿ. ಅದು ಹೋಗಬೇಕು ಅಂದ್ರೆ ಒಬ್ಬ ಒಳ್ಳೆ ಗಂಡನ ನಿನಗೆ ಮದುವೆ ಮಾಡಲೇಬೇಕು. ನೋಡು ನಿನಗೆ ಒಳ್ಳೆ ಗಂಡ ಸಿಕ್ಕೇ ಸಿಕ್ತಾನೆ ನಂಬು. ಅದೆಲ್ಲ ನನಗೆ ಗೊತ್ತಿಲ್ಲ ಮಾವ, ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಷ್ಟೇ. ಬರ್ತೀನಿ ಪುಟ್ಟಿ. ಪುಟ್ಟಿ ಇನ್ನೊಂದು ಪ್ರಶ್ನೆ ಇದೆ ಕೇಳ. ಕೇಳಿ ಮಾವ. ಮಗು ನಿನ್ನ ಮನಸ್ಸಲ್ಲಿ ಯಾರಾದರೂ ಹುಡುಗ ಇದ್ದಾನಾ? ನಿಮ್ಗೆ ಹಾಗನ್ಸತ್ತ? ಅದು ಹಾಗಲ್ಲ ಮಗು, ಕೇಳಿದೆ ಅಷ್ಟೇ. ಇಲ್ಲ ಮಾವ, ನನ್ನ ಮನಸ್ಸಲ್ಲಿ ಹಾಗೇನೂ ಇಲ್ಲ. ಈ ಮನೆಯಲ್ಲಿ ನಿಷ್ಠೆಯಿಂದ ಜೀವನ ಮಾಡ್ತಾ ಇದ್ದೀನಿ, ಆ ರೀತಿ ಯೋಚನೆ ಕೂಡ ನನಗೆ ಬಂದಿಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಷ್ಟೇ. ಆದರೂ ನಿನ್ನ ಇಷ್ಟಗಳನ್ನ ನಾವು ಕೇಳಬೇಕು ಅಲ್ವಾ? ಹೇಳಿದ್ನಲ್ಲ ಮಾವ, ನನಗೆ ಯಾವ ಇಷ್ಟಗಳು ಇಲ್ಲ ಅಂತ. ನನ್ನ ಮನಸ್ಸೇ ನಂದಲ್ಲ ಅಂದಮೇಲೆ ಇಷ್ಟಗಳು ಎಲ್ಲಿಂದ ಬಂತು ಹೇಳಿ? ಅದರಲ್ಲಿ ಯಾವುದೇ ಆಸೆಗಳಿಲ್ಲ. ನಿಮ್ಮ ಆಸೆನೇ ನನ್ನ ಆಸೆ ಅಷ್ಟೆ. ಮಗು ಏನಾದರೂ ಬೇಜಾರೇನಮ್ಮ? ಬೇಜಾರೇನೂ ಇಲ್ಲ ಮಾವ, ನಿಮ್ಮಿಷ್ಟನೇ ನನ್ನ ಇಷ್ಟ ಅಂದೆ ಅಷ್ಟೆ. ಆದರೂ ನಿನ್ನ ಇಷ್ಟ ವಿರುದ್ಧವಾಗಿ ನಾವೇನಾದರೂ ಹೋಗ್ತಿದ್ದೀವ ಮಗು? ಏನು ಮಾಡೋದಕ್ಕಾಗೋದಿಲ್ಲ ಮಾವ, ಕೆಲವೊಂದ್ಸಲ ಈ ರೀತಿ ಆಗತ್ತೆ. ಇದೇ ನನ್ನ ಮನೆ, ಇದೇ ನನ್ನ ಜಾಗ, ಇದೇ ನನ್ನ ಅಂತಿಮ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಕೈ ಮೀರಿ ಏನೆಲ್ಲ ನಡೆಯುತ್ತೆ ಅಂತ ನೋಡಿ. ಇನ್ನು ಎಷ್ಟು ದಿನ ಈ ಮನೆ ಋಣ ಇದೆಯೋ ನನಗೆ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ನಿಮ್ಮೆಲ್ಲ ಋಣ ಇದೆಯೋ ಅದು ಕೂಡ ಗೊತ್ತಿಲ್ಲ. ಎಮೋಷ್ನಲ್ ಆಗಬೇಡಿ ಮಾವ, ನನ್ನ ಮನಸ್ಸು ನನ್ನ ಹೃದಯನ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಲೋ ಸರ್. ಹಲೋ ಸರ್, ಬನ್ನಿ ಕೂತ್ಕೊಳ್ಳಿ. ಇರಲಿ, ಪರವಾಗಿಲ್ಲ. ಕಾಫಿ? ಏ ಅದೆಲ್ಲ ಏನೂ ಬೇಡ. ಏನು ಏನು ವಿಷಯ ಸರ್? ಜಾನ್ವಿ ಮೇಡಮ್ ಅವರು ಆಫೀಸಿಗೆ ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ನಿನ್ನೆ ಬಂದಿದ್ರಾ? ಇಲ್ಲ, ನಿನ್ನೆನೂ ಬಂದಿಲ್ಲ. ಓ, ಇನ್ನು ಮುಂದೆ ಅವ್ರ ಆಫೀಸಿಗೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಯಾಕೆ ಕಷ್ಟ ಅಂತಂತಿದ್ದೀರಿ? ನಿಮ್ಮ ಜಾನ್ವಿ ಮೇಡಮ್ ಮದುವೆ ಆಗ್ತಿದ್ದಾರಲ್ಲ, ಹೇಗೆ ಬರ್ತಾರೆ? ಜಾನ್ವಿ ಮೇಡಮ್ ಅವರು ಮದುವೆ ಆಗ್ತಿದ್ದಾರ? ಹೌದು ಸರ್, ಮದುವೆ ಆಗ್ತಿದ್ದಾರೆ. ಏನು ಹೇಳ್ತಿದ್ರಿ ಸರ್? ಹೌದು ಸರ್, ಮದುವೆ ತಯಾರಿ ನಡೀತಿದೆ. ಹೌದಾ? ಹೌದು. ನಿಮ್ಗೆ ಈ ವಿಷಯ ಗೊತ್ತಿಲ್ವಾ ಸರ್? ಇಲ್ಲ ಇಲ್ಲ ಸರ್, ನನಗೆ ಈಗಲೇ ಈಗಲೇ ಗೊತ್ತಾಗ್ತಾ ಇರೋದು. ಗಂಡು ಯಾರು ಅಂತ ಗೊತ್ತಾ ನಿಮಗೆ? ನನಗೂ ಗೊತ್ತಿಲ್ಲ.
ನಿಮಗೇನಾದರೂ ಐಡಿಯಾ ಇದೆಯಾ ಸರ್? ಇಲ್ಲ ಸರ್, ಇಲ್ಲ. ಜಾನ್ವಿ ಮೇಡಮ್ ಮದುವೆ ಆಗೋದು ಕನ್ಫರ್ಮಾ ಸರ್? ಅಲ್ಲ ಸರ್, ಗಂಡು ನೋಡ್ತಿದ್ದಾರೆ ಅಂದರೆ ಮದುವೆ ಕನ್ಫರ್ಮ್, ಖಂಡಿತ ಮದುವೆ ಆಗ್ತಾರೆ. ನೀವ್ಯಾಕೆ ಟೆನ್ಸ್ ಆಗ್ತಿದ್ದೀರಿ? ಜಾನ್ವಿ ಮೇಡಮ್ ಮದುವೆ ಆದರೆ ನಿಮಗೇನು ಸಮಸ್ಯೆ? ಸಮಸ್ಯೆ ಏನೂ ಇಲ್ಲ ಸರ್, ಅದು ಅದು ಆಶ್ಚರ್ಯ ಆಶ್ಚರ್ಯ ಆಯಿತು. ಇದರಲ್ಲಿ ಆಶ್ಚರ್ಯ ಏನಿದೆ? ಅವ್ರ ಮದುವೆ ಆಗ್ಬೋದಲ್ವಾ? ಹಾಂ, ಆಗ್ಬೋದು ಆಗ್ಬೋದು ಆಗ್ಬೋದು. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ತೇಜಸ್ವಿನಿ ಅವ್ರು ಹೇಳಿದ್ರು ನನಗೆ. ಎನಿವೇಸ್, ನಾನು ಬರ್ತೀನಿ ಸರ್, ಮತ್ತೆ ಈ ಕಡೆ ಬಂದಾಗ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೇವ್ ಸರ್. ಜಾನು ನಿಜವಾಗ್ಲೂ ಮದುವೆ ಆಗ್ತಿದ್ದ ಅಥವಾ ಇವನು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ? ಇಲ್ಲ, ಇವನು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಾನೆ? ಅದು ನಿಜ ಇದ್ರೂ ಇರ್ಬೋದು. ಅಲ್ಲ, ಜಾನು ಹೇಗೆ ಮದುವೆ ಆಗ್ತಾಳೆ? ಸಾಧ್ಯನೇ ಇಲ್ಲ, ಅವಳು ಮದುವೆ ಆಗ್ಬಾರ್ದು. ಜಾನ್ಹವಿ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾಳೆ ರೀ. ಓ, ಒಳ್ಳೆದಾಯ್ತು ಬಿಡು. ರೀ, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ಹೇಳ್ತೀನಿ ರೀ ಆಮೇಲೆ. ಗುಡ್ ಮಾರ್ನಿಂಗ್ ಭವಾನಿ ಸುಂದರ್. ಗುಡ್ ಮಾರ್ನಿಂಗ್, ಹೇಳಿ ಸತ್ತಿದೆ. ಇಷ್ಟು ದಿನದಿಂದ ಏನು ಅಸಮಾಧಾನ ಹೊಗೆ ಆಡ್ತಿತ್ತೋ ಅದು ನಿನಗೆ ಕ್ಲಿಯರ್ ಆಗಿದೆ. ಅಂದರೆ? ಅಂದರೆ ಜಾನ್ಹವಿ ತನಗೆ ಮದುವೆ ಬೇಡ ಅಂತಿತ್ತಲ್ಲ, ನನ್ನೆ ನಾವೆಲ್ಲರೂ ಸೇರಿಕೊಂಡು ಅವಳನ್ನ ಮದುವೆಗೆ ಒಪ್ಪಿಸಿದ್ದೀವಿ. ಏನು ಹೇಳ್ತಾ ಇದ್ದೀರಾ ಸತ್ತಿದೆ? ಭವಾನಿ ಸುಂದರ್, ನಿಮಗೆ ನಾವೆಲ್ಲ ನಾಟಕ ಆಡ್ತಿದ್ದೀವಿ ಅನ್ನೋ ಅಭಿಪ್ರಾಯ ಇತ್ತು ಅಲ್ವಾ? ಜಾನ್ಹವಿಗೆ ಆ್ಯಕ್ಚುಲಾಗಿ ಮದುವೆ ಮಾಡೋ ಮನಸ್ಸಿಲ್ಲ ನಮಗೆ, ಆದರೆ ಇದೇ ಅನ್ನೋ ಥರ ನಾಟಕ ಆಡಿ ಅವಳ ಕೈಲಿ ಇಲ್ಲ ಅಂತ ಹೇಳಿಸ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿತ್ತು. ಭವಾನಿ ಸುಂದರ್, ನಿಜವಾಗ್ಲೂ ನಮಗೆ ಜಾನ್ಹವಿಗೆ ಮದುವೆ ಮಾಡೋ ಮನಸ್ಸಿತ್ತು, ಆದರೆ ಆ್ಯಕ್ಚುಲಾಗಿ ಅವಳೇ ಒಪ್ಕೋತಾ ಇರಲಿಲ್ಲ. ಕೊನೆಗೂ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾಳೆ. ಈಗ ಜಾನ್ವಿ ಮದುವೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಭವಾನಿ ಸುಂದರ್, ಒಂದು ಸಣ್ಣ ಸಹಾಯ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ ಅಂತ? ಹೇಳಿ, ಏನು ಮಾಡಬೇಕು? ಅದು ಜಾನ್ವಿಗೆ ಗಂಡು ಹುಡುಕೋ ಜವಾಬ್ದಾರಿನ ನೀವು ನಮಗೆ ಕೊಡಬೇಕು.
ಅಲ್ಲ ಭವಾನಿ ಸುಂದರ್, ಭವಾನಿ ಸುಂದರ್ ಕೇಳಿಸ್ಕೊತಿದ್ದೀರಾ ನನ್ನ ಮಾತು? ಅಲ್ಲ ಜಾನ್ವಿಗೆ ಒಳ್ಳೆ ಗಂಡು ಹುಡುಕ್ಬೇಕು, ನಮ್ಮ ಸೊಸೆಗೆ ಒಳ್ಳೆ ಭವಿಷ್ಯ ಒಳ್ಳೆ ಜೀವನ ಕೊಡಬೇಕು, ಆ ಮನಸ್ಸು ನಮಗಿರಲ್ವಾ? ಅದಕ್ಕೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ಪ್ಲೀಸ್ ಗಿವ್ ಅಸ್ ದಿ ರೆಸ್ಪಾನ್ಸಿಬಿಲಿಟಿ, ಒಂದು ಒಳ್ಳೆ ಗಂಡು ಹುಡುಕೋ ಅವಕಾಶ ಕೊಡಿ. ಕೊಡ್ತೀರಾ ಭವಾನಿ ಸುಂದರ್? ಸತ್ತಿದೆ ಅರೆ ಭವಾನಿ ಸುಂದರ್, ಕಣ್ಣೀರು ಹಾಕ್ತಿದ್ದೀರಾ, ಯಾಕೆ ಏನಾಯ್ತು? ಸತ್ಯದೇವ್ ಸತ್ಯದೇವ್, ನಿಮ್ಮ ಒಳ್ಳೆ ತಂದೆಯಿಂದ ನನ್ನನ್ನು ಕೊಲ್ತಾ ಇದ್ದೀರಿ. ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಭವಾನಿ ಸುಂದರ್, ಯಾಕೆ ಹೀಗೆ ಮಾತಾಡ್ತಿದ್ದೀರಿ ನೀವು ಅಂತ? ಇಲ್ಲ ಸತ್ಯದೇವ್, ನಿಮ್ಮ ಜೊತೆ ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ, ನನ್ನ ಮಾತು ನಡವಳಿಕೆಯಲ್ಲಿ ನಾನು ತುಂಬ ಕಟುವಾಗಿ ವರ್ತಿಸ್ಬಿಟ್ಟೆ, ನುಡುಕ್ ಮಾತಾಡ್ಬಿಟ್ಟೆ. ನಾನು ಅನ್ಬಾರ್ದನ್ನೆಲ್ಲ ಅನ್ಬಿಟ್ಟಿದ್ದೀನಿ ಸತ್ಯದೇವ್, ಅನ್ಬಾರ್ದನ್ನೆಲ್ಲ ಅನ್ಬಿಟ್ಟಿದ್ದೀನಿ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್. ನೋಡಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವು ತಂದೆ, ನಿಮ್ಗೆ ಹಾಕನ್ಸೋದು ಸಹಜಾನೇ. ಬಹುಶಃ ನಾನು ಅದೇ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾತಾಡ್ತಿದ್ದೆ ಅನ್ಸುತ್ತೆ. ಅದನ್ನೆಲ್ಲ ನಾನು ಮನ್ಸಿಗೆ ಹಚ್ಕೊಂಡೇ ಇಲ್ಲ. ಹಾ, ಇವಾಗ ಒಂದು ಪ್ರಶ್ನೆ ನೋಡಿ, ನಾನು ಕೇಳಿದ್ನಲ್ಲ, ಗಂಡು ಹುಡುಕೋ ಜವಾಬ್ದಾರಿ ನೀವು ನನಗೆ ಕೊಡ್ತೀರಾ ಪ್ಲೀಸ್? ಹಾ, ಇಲ್ಲ ಸತ್ಯದೇವ್, ಇಲ್ಲ. ಅವಳು ನನ್ನ ಮಗಳಲ್ಲ, ನಿಮ್ಮ ಮಗಳು, ನಿಮ್ಮ ಮಗಳು. ನೋಡಿ, ಅವಳ ಮೇಲೆ ಸಂಪೂರ್ಣವಾದ ಹಕ್ಕು ನಿಮಗಿದೆ. ನೀವೇ ಒಂದು ಒಳ್ಳೆ ಗಂಡನ್ನು ನೋಡಿ ಮದುವೆ ಮಾಡಿ, ನಾನು ಬಂದು ಅಕ್ಷತೆ ಕಾಳ ಹಾಕ್ತೀನಿ ಅಷ್ಟೇ. ಓಕೆನಾ ಸತ್ಯದೇವ್? ತುಂಬ ಥ್ಯಾಂಕ್ಸ್ ಭವಾನಿ ಸುಂದರ್, ನೀವು ಅಷ್ಟು ಹೇಳಿದ್ರಲ್ಲ, ಇನ್ನು ಯೋಚನೆ ಬಿಟ್ಬಿಡಿ. ಹಾಂ, ಫೋನ್ ಇರ್ತೀನಿ. ನಮಸ್ಕಾರ. ನಮಸ್ಕಾರ ಮಾವ. ಏನಂದ್ರು ಪಾಪ ಭವಾನಿ ಸುಂದರ್ ತುಂಬ ಎಮೋಷ್ನಲ್ ಆಗ್ಬಿಟ್ರಮ್ಮ. ನಾನು ನಿಮ್ಮ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡೆ, ನನಗೆ ಕ್ಷಮಿಸಿ ಅಂತ ಹೇಳ್ತಾ ಇದ್ದೆ. ಪಾಪ ಅವ್ರು ತಾನೇ ಏನು ಮಾಡ್ತಾರಲ್ವಾ. ಅದು ಸರಿನೇ. ಅಲ್ಲಮ್ಮ, ಇವಾಗ ಗಂಡ ನಾನೇ ಹುಡುಕ್ತೀನಿ ಅಂತ ಕೊಚ್ಕೊಂಬಿಟ್ಟಿದ್ದೀನಿ. ಯಾವ ಗಂಡು ಹುಡುಕೋದು ಒಳ್ಳೆ ಗಂಡು ಯಾರು ಸಿಕ್ಕ? ಹುಡುಕ್ಬೇಕು ಮಾವ, ಜವಾಬ್ದಾರಿ ತಗೊಂಡ್ಮೇಲೆ ಹುಡುಕ್ಲೇಬೇಕಾಗುತ್ತೆ. ಹುಡುಕಡ ಬಿಡಿ. ಅಲ್ಲ, ಮತ್ ಗಂಡು ಯಾರನ್ನ ಅಂತ ಹುಡುಕೋದು? ನಾನು ಅದೇ ಯೋಚನೆಯಲ್ಲಿದ್ದೀನಿ. ಪುಟ ನೋಡು, ಜಾನ್ಹವಿನ ಒಂದು ಒಳ್ಳೆ ಮನೆ ಸೇರಿಸ್ಬೇಕು, ಅವಳ ಭವಿಷ್ಯ ಬದುಕು ತುಂಬ ಚೆನ್ನಾಗಿರ್ಬೇಕು. ಆ್ಯಕ್ಚುಲಿ ಮಾವ, ನನಗೊಂದು ಥಾಟ್ ಬರ್ತಿದೆ. ಇದು ನಿಮ್ಗೆ ಉದ್ದಟತನ ಅನ್ಸುತ್ತೋ ಏನೋ ಗೊತ್ತಿಲ್ಲ. ಹೇಳು ಮಗೋದಿನ. ಒಳ್ಳೆ ಚಾಯ್ಸ್ ಆಗ್ಬೋದೇನೋ ಅನ್ನೋ ನಂಬಿಕೆನಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಜಾನುಗೆ ಭೂಷಣ್ಣ ಕೇಳಿದ್ರೆ ಹೇಗೆ? ಇದು ಒಂದು ಥಾಟ್ ಅಷ್ಟೇ, ಜಾನುಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಭೂಷಣ್ ಅಭಿಪ್ರಾಯ ಏನಿದೆಯೋ ಏನೋ ನನಗೂ ಗೊತ್ತಿಲ್ಲ. ನೀವಿಬ್ರು ಯೋಚನೆ ಮಾಡಿ ನೋಡಿ. ಅಲ್ಯ, ನಿಮ್ಗೇನಿಸುತ್ತೆ? ಯೋಚನೆ ಮಾಡೋಣ ರೀ, ನೀವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಜಾನವಿನ ಒಂದು ಮಾತು ಕೇಳಿ, ಅವಳು ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ಹೇಳಿದಾಳಲ್ಲ, ಆ್ಯಕ್ಚುಲಾಗೆಲ್ಲ ನಮ್ಮದೇ ಜವಾಬ್ದಾರಿ ಇವಾಗ. ಅವಸರ ಏನಿಲ್ಲ ಮಾವ, ನಿಧಾನಕ್ಕೆ ನೋಡೋಣ ಬಿಡಿ. ಹಾಂ ಮಗು, ಯೋಚನೆ ಮಾಡೋಣ. ನನಗಿದು ಯಾವುದೂ ಬೇಕಾಗಿರಲಿಲ್ಲ. ಈ ಮದುವೆ ಅನ್ನೋ ಜಂಜಾಟನೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಇಷ್ಟೇ ನನ್ನ ಜೀವನ ಅಂತ ನಂಬಿದ್ದೆ. ಆದರೆ ಬದುಕಿನಲ್ಲಿ ಹೊಸ ತಿರುವು ಬರ್ತಾ ಇದೆ. ನನ್ನ ಭವಿಷ್ಯನ ಮನೆ ಜನಗಳೇ ಬರೆಯೋದಕ್ಕೆ ಹೊರಟಿದ್ದಾರೆ. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಎಲ್ಲ ಅವರಿಗೆ ಬಿಟ್ಬಿಟ್ಟಿದ್ದೀನಿ. ಅವರು ಬೇಕಾಗಿದ್ದು ಮಾಡಲಿ, ಆದರೆ ಎಲ್ಲ ನಿನ್ನ ಪ್ರಕಾರನೇ ಆಗ್ತಿದೆ ಅಂತ ನಂಬಿದ್ದೀನಿ. ನಿನಗೆ ಸರಿ ಅನಿಸಿದ್ದು ಮಾಡು ದೇವ್ರೆ.
ನಮಸ್ತೆ ಮೇಡಂ. ಸರ್, ನೀವಿಲ್ಲಿ? ನೀವು ಇದೇ ದೇವಸ್ಥಾನಕ್ಕೆ ಬರ್ತೀರಾ? ಹೌದು, ನನಗೆ ಈ ದೇವಸ್ಥಾನ ತುಂಬ ಇಷ್ಟ. ಸೊ ಆಗಾಗ ಬರ್ತಾ ಇರ್ತೀನಿ. ನನಗೂ ಈ ದೇವಸ್ಥಾನ ಇಷ್ಟ, ಬರ್ತಿರ್ತೀನಿ. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಇತ್ತೀಚೆಗೆ ಅಪರೂಪ ಆಗಿಬಿಟ್ರೆ ಆಫೀಸ್ ಕಡೆನೂ ಬರ್ತಾ ಇಲ್ಲ. ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಬರ್ತಾ ಇಲ್ಲ ನೀವು? ಅದು ಮನೇಲಿ ತುಂಬ ಕೆಲಸಗಳಿದೆ, ಆ ಕಾರಣಕ್ಕೆ ಬರೋದಕ್ಕಾಗಲಿಲ್ಲ. ಸದ್ಯದಲ್ಲೇ ಆಫೀಸಿಗೆ ಬರ್ತೀನಿ. ದಯವಿಟ್ಟು ದಯವಿಟ್ಟು ಬರಬೇಕು ಮೇಡಮ್. ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾದರೂ ನೀವು ಬರಬೇಕು. ಖಂಡಿತ ಬರ್ತೀನಿ. ಥ್ಯಾಂಕ್ಸ್. ನಿಮ್ಮ ಜಾನ್ವಿ ಮೇಡಮ್ ಮದುವೆ ಆಗ್ತಿದ್ದಾರಲ್ಲ, ಮೇಡಮ್ ಒಂದು ನಿಮಿಷ. ನಿಮ್ಮ ಜಾನ್ವಿ ಮೇಡಮ್ ಮದುವೆ ಆಗ್ತಿದ್ದಾರಲ್ಲ.